भंडारे 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 ಒಂದು ಸಾರಿ ನನ್ನ ಬೋನ್ ನಿಂದ ತಪ್ಪಿಸ್ಕೊಂಡವನು ಮತ್ತೆ ನುಗ್ಗು ಬಂದಿದ್ಯಾ ಸಾಮ್ರಾಟ್ ಈ ಭಂಡಾರಿನ ಕೆಣಕಿ ಪ್ರಾಣ ಕಳ್ಕೋಬೇಡ ಕೇಳು ಎಷ್ಟು ಹಣ ಬೇಕು ಕೇಳು ಏ ಭಂಡಾರಿ ನನಗೆ ಬೇಕಾಗಿರೋದು ಹಣ ಅಲ್ಲ ಮತ್ತೆ ನಿನ್ನ ಹೆಣ ಬಾಸ್ಟರ್ಡ್ ಏ ಭಂಡಾರಿ ನಿನ್ನ ಕೂಗು ಕಿರಿಚಾಟ ನಿನ್ನ ಚೇಲಾಗಳಿಗೆ ಯಾರಿಗೂ ಕೇಳಿಸೋದಿಲ್ಲ ಈಗ ಉಳಿದಿರೋದು ನೀನೊಬ್ಬನೇ ಮಗಳು ಏಕನಾಥನ ಕಮಿಷನರ್ನ ಯಾಕೆ ಬಂದೆ ವೀನಾ ಕಾರಣ ನನ್ನ ಕೋಪನ ಕೆದಕಿದ್ದಕ್ಕೆ ಈಗ ಅವನ ಪಕ್ಕದ ಸಮಾಧಿಗೆ ನಿನ್ನ ಬಲಿ ಕೊಡ್ತೀನಿ ನನಗಿಂತ ದೊಡ್ಡ ಕೊಲೆಗಾರ ಇನ್ನೊಬ್ಬನಿದ್ದಾನೆ ಯಾರದು ಚೀಫ್ ಮಿನಿಸ್ಟರ್ ನರೇಂದ್ರ ವಾಟ್ ಆ ಕುತಂತ್ರಿ ಮುಖ್ಯಮಂತ್ರಿ ಆಗ್ಬೇಕಾಗಿದ್ದ ಬ್ರಹ್ಮದತ್ತನ್ ಕೊಂದು ಅವನು ಮುಖ್ಯಮಂತ್ರಿ ಆದ ಆ ಕೊಲೆ ಕೇಸನ್ನ ಏಕನಾಥ್ ಪಬ್ಲಿಷ್ ಮಾಡೋದು ಖಾತ್ರಿ ಆದಾಗ ಅವನ್ನ ನನ್ನ ಕೈಲಿ ಕೊಲೆ ಮಾಡಿಸ್ದ ಅವನ್ ಗುಟ್ಟನ್ನೆಲ್ಲ ರಟ್ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಕಾನೂನು ಕಣ್ಣಾಗಿದ್ದ ಕಮಿಷನರ್ನ ಅವನ್ ಕೈಯಾರ ಬಲಿ ತಗೊಂಡ ಸಾಮ್ರಾಟ್ ಅವನೆಂತ ಸಮಾಜ ಘಾತಕ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ಬೇಕಾದ್ರೆ ಆ ಬೀರೋನಲ್ಲಿದೆ ತಗೋ ಸಾಮ್ರಾಟ್ ಆ ಕುತಂತ್ರಿ ನರೇಂದ್ರನ ಸುಮ್ಮನೆ ಬಿಡಬೇಡ ಅವನಿಗೆ ಶಿಕ್ಷೆ ಕೊಡು ಅವನಿಗೆ ಶಿಕ್ಷೆ ಕೊಡು ಸಾಮ್ರಾಟ್
ಬಾತ್ ಮಿಸ್ಟರ್ ನರೇಂದ್ರ ಜನನಾಯಕ ಜನಸೇವಕ ಜನೋದ್ಧಾರಕ ಮುಗ್ಧ ಜನಗಳ ಕಣ್ಣು ತಪ್ಪಿಸಿ ಮೋಸದಿಂದ ಹಾಗೆ ಮುಖ್ಯಮಂತ್ರಿ ಆದವನು ಕಟು ಸತ್ಯ ಬಯಲಾಯಿತು ಅಂತ ಗಾಬರಿ ಆಗ್ತಿದ್ಯಾ ನಿನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋದಕ್ಕೆ ಹಲವಾರು ಕೊಲೆಗಳನ್ನ ಮಾಡಿ ನಿನಗೆ ಸಹಾಯ ಮಾಡಿದ್ದ ನಿನ್ನ ವಿರೋಧಿ ಭಂಡಾರಿ ಸತ್ತ ಅಂತ ನಿನಗೆ ಸಂತೋಷ ಆಗ್ತಿದ್ಯಾ ಇಲ್ಲ ದುಃಖ ಆಗ್ತಿದ್ಯಾ ನರೇಂದ್ರ ಮೋಸದಿಂದ ಜನಗಳ ಕಣ್ಣು ತಪ್ಪಿಸಿ ಬಹಳ ಕಾಲ ಬದುಕೋಕಾಗಲ್ಲ ಮುಖ್ಯಮಂತ್ರಿ ಬ್ರಹ್ಮದತ್ತ ಕಮಿಷನರ್ ರಾಜಶೇಖರ್ ಹೀಗೆ ಅದೆಷ್ಟು ಜನಗಳನ್ನ ನಿನ್ನ ಸ್ವಾರ್ಥಕ್ಕೋಸ್ಕರ ನೀ ಬಲಿ ತಗೊಂಡಿದ್ಯಾ ಒಂದ್ಸಲ ಯೋಚನೆ ಮಾಡು ನಿನ್ನ ಚರಿತ್ರೆ ನಾಳೆ ಬೆಳಗ್ಗೆ ಪ್ರತಿಯೊಂದು ಪತ್ರಿಕೆಯಲ್ಲೂ ಬಯಲಾಗಿ ನಿನ್ನ ಮರ್ಯಾದೆ ಇಡೀ ದೇಶದ ಮೂಲೆ ಮೂಲೆನಲ್ಲಿ ಹಾರಾದಾಗುತ್ತೆ ಆಗ ನಿನ್ನ ಗತಿ ಏನಾಗುತ್ತೆ ಅಂತ ಚೆನ್ನಾಗಿ ಯೋಚನೆ ಮಾಡು ನೀನು ನಿನ್ನ ಅಧಿಕಾರಕ್ಕೆ ಬೆಲೆ ಕೊಡ್ತೀಯಾ ಅಥವಾ ಮನಸ್ಸಾಕ್ಷಿಗೆ ಬೆಲೆ ಕೊಡ್ತೀಯಾ ನಿರ್ಧಾರ ಮಾಡು